ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಮಿಸ್ ನಿದ್ದೆ ಬತ್ತಿಲ್ವೇ? ಮನ್ಸಿನಾಗಿರೋ ಯೋಚನೆಯಿಂದ ತಿಪ್ಸ್ಕೊಳಕ್ಕೆ ಪುಸ್ತಕ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗ್ತೈತೆ. ಇಂಥ ಹೊತ್ತಿನಾಗೆ ಮನ್ಸು ಕೊಟ್ಟು ಓದಕ್ಕೆ ಆಗಿಲ್ಲ, ಬನ್ನಿ ಕಡೆ. ಅಕ್ಕ ಭಾವನ ಮದ್ವೆ ಈಗಷ್ಟೇ ನಿನ್ನೆ ಮೊನ್ನೆ ಆದಂಗಿದೆ, ಆಗ್ಲೇ ಅವರಿಬ್ರು ಬೇರೆ ಆಗ್ತಿದ್ದಾರೆ ಅನ್ನೋದನ್ನ ನನ್ನ ಕೈಲಿ ಊಹಿಸ್ಕೊಳಕ್ಕೆ ಆಗ್ತಿಲ್ಲ ಶ್ರೀ. ಬೇರೆ ಆಯ್ತಿಲ್ಲ ಮಿಸ್, ಈಗ ಕೋಲ್ಡ್ ಅವ್ರಿಗೆ 6 ತಿಂಗಳು ಸಮಯ ಕೊಟ್ಟೈತಲ್ವೇ, ಇನ್ನು 6 ತಿಂಗಳಲ್ಲಿ ಒಂದಾಯ್ತಾರೆ. ನಾವೊಂದು ಮಾಡಮ್ಮ ಬಿಡಿ, ಮತ್ತೆ ಭಾವನ ಹತ್ರ ಹೋಗಿ ಮಾತಾಡೋದ್ರ ಬಗ್ಗೆ ಯೋಚನೆ ಮಾಡಿದ್ರೇನೆ ಭಯ ಆಗತ್ತೆ. ಅದೆಲ್ಲ ಏನಿಲ್ಲ ಮಿಸ್, ಸಾರ್ಸಿ ತೋರಿಸಿದ ಮ್ಯಾಕೆ ಅವ್ರಪ್ಪ ಎಂಥವ್ರು ಅಂತ ಅವ್ರಿಗೆ ಅರ್ಥ ಆಗಿರ್ತೈತೆ. ಹ್ಞೂ, ಆದರೆ ಭಾವನೆ ಅಕ್ಕನ ಹತ್ರ ಮಾತಾಡಕ್ಕೆ ಬಂದರೂ ಅವಳು ತಯಾರಿರಲಿಲ್ಲ. ಈಗಲೂ ಏನು ಯೋಚನೆ ಮಾಡ್ತಿರ್ತಾಳೋ ಏನೋ, ಒಬ್ಬಳೇ ಕೂತ್ಕೊಂಡು ನೋವು ನುಂಗ್ತಿರ್ತಾಳೆ. ಇನ್ನು ಅವನ ನೋವು ಯೋಚನೆ ಮಾಡೋಕ್ಕೂ ಆಗಲ್ಲ. ಸಮಯ ಕೊಟ್ಟರೆ ಎಲ್ಲ ಸರಿ ಹೋಗ್ತದೆ. ಈಗ ಬನ್ನಿ ಬನ್ನಿ ಕಡೆ ಬನ್ನಿ. ಅಲ್ಲ ಶ್ರೀ, ನೀವು ಹೇಳ್ದಂಗೆ 6 ತಿಂಗಳಲ್ಲಿ ಎಲ್ಲ ಸರಿ ಹೋಗಿ ಅಕ್ಕ ಭಾವ ಒಂದಾದರೂ ಭಾವಂಗೆ ನನ್ನ ಮೇಲೆ ಇರೋ ಕೋಪ ಕಡಿಮೆ ಆಗಲ್ಲ ಅಲ್ವಾ? ನಿಮ್ಮಕ್ಕಿಂತ ನನ್ನ ಮ್ಯಾಗೆ ಜಾಸ್ತಿ ಇರ್ತೈತೆ. ಆದರೆ ಒಂದಂತ ದಿಟ್ಟ ಮಿಸ್, ಆ ರಬ್ಬ ಮಾಡಿದ ಕೆಟ್ಟ ಕೆಲಸ ಗೊತ್ತಾದ ಮ್ಯಾಕೆ ಅವ್ರ ಮನ್ಸು ಬದಲಾಗಿರ್ತೈತೆ. ಆದಷ್ಟು ಬೇಗ ಅಕ್ಕನು ಭಾವನ ಕ್ಷಮಿಸಿ ಒಪ್ಕೊಳ್ಳೋ ಹಾಗಾಗ್ಲಿ. ಆಡ್ತೈತೆ ಮಿಸ್, ಒಂದ್ ನಿಮಿಷ ರೀ. ಸಹನ ಅವ್ರ ಇಸ್ದಾಗೆ ದಿಟ್ಟ ಗೊತ್ತೈತಲ್ವೇ, ಅದಕ್ಕೆ ಹಾಲು ಕುಡಿದು ನೆಮ್ಮದಿಯಾಗಿ ಇವತ್ತು ನಿದ್ದೆ ಮಾಡಿ. ಈ ನಿಜ ಅನ್ನೋದೇ ವಿಚಿತ್ರ, ಇನ್ನೇನು ಸುಳ್ಳು ಗೆಲ್ಲಬೇಕು ಅನ್ನೋ ಟೈಮಲ್ಲಿ ಏನಾದರೂ ಮಾಡಿ ನಿಜ ತನ್ನ ಶಕ್ತಿ ತೋರಿಸುತ್ತೆ. ಸಹಿಸ್ಕೊಳ್ಳೋಂಗೆ ತಾಳ್ಮೆ ಅನ್ನೋದಿದ್ರೆ ಎಂಥ ಕಷ್ಟ ಬೇಕಾದ್ರೆ ಜಯಿಸ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಮ್ಮ ಅವ್ವ ನಮ್ಗೆ ಕೊಟ್ಟಿರೋ ಆಸ್ತಿ ಒಳ್ಳೆತನ, ಅದು ಸಹನ ಅಕ್ಕನಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಹ್ಞೂ, ತಗೊಳ್ಳಿ ಹಾಲು ಕುಡಿದು ಆರಾಮಾಗಿ ಮನೆ ಕಳಿ. ಥ್ಯಾಂಕ್ಸ್ ಶ್ರೀ. ಯಾರು ಫೋನ್ ಶ್ರೀ? ಮುಂಗ್ಸಿ ಫೋನ್ ಮಾಡ್ತಾವನೆ. ಹೇಳ ಮುಂಗ್ಸೆ. ಅಣ್ಣ, ಗೊಬ್ಬರದ ಮೂಟೆಗಳು ಲೋಡ್ ಇಳಿಸೋಕ್ಕೆ ಹೋಗ್ಬೇಕಿತ್ತು, ಹುಲಿಗೇನು ಹುಷಾರಿಲ್ಲ ಅಂತ ಮಲಗೋನೆ, ಅದಕ್ಕೆ ನೀನು ಬರ್ತೀಯ ಅಂತ ಕೇಳಕ್ಕೆ ಕಾಲ್ ಮಾಡಿದೆ. ಸರಿ ಸರಿ ಬಂದರು. ಆಚೆ ಹೋಗ್ಬೇಕಾ ಶ್ರೀ? ಮಿಸ್, ಅದು ಹುಲಿಗೆ ಜ್ವರ ಬಂದೈತಂತೆ, ಗೊಬ್ಬರದ ಲೋಡ್ ಇಳಿಸೋಕ್ಕೆ ಮುಂಗ್ಸಿ ಬೇರೆ ಒಬ್ಬನೇವನಂತೆ, ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಅದೇನಂತ ನೋಡ್ಕೊಂಡು ಆದಷ್ಟು ಬಿರ್ನೆ ಬರ್ತೀನಿ. ಹ್ಞೂ ಸರಿ, ಹೊರಡ್ಬೇಕಾದ್ರೆ ಬೇಡ ಅನ್ಬಾರ್ದು, ಬೇಗ ಬನ್ನಿ. ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.